ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಧಿಕಾರಿಗಳು ತೀವ್ರತರವಾಗಿ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಾಂಬರ್ ಓಡಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಕ್ಕೂ ಮೊದಲು ಯಾದಗಿರಿಯಲ್ಲಿ ಆತ ಸಂಚಾರವನ್ನ ಮಾಡಿದ್ದಾನೆ ಎನ್ನುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ನ ಮೂಲಕ ಆತ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಯಾದಗಿರಿ ಬೀದರ್ನಲ್ಲಿ ಪ್ರಯಾಣವನ್ನ ಮಾಡಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಮೂಲಕ ಎಲ್ಲೆಡೆ ಶೋಧವನ್ನ ನಡೆಸಲಾಗ್ತಾ ಇದೆ. ಆತ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಈಗ ಅಧಿಕಾರಿಗಳು ಹಾಗೆ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ, ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಆತ ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ರೂಟ್ ಮ್ಯಾಪಿಂಗ್ ಅನ್ನು ಮಾಡಲಾಗ್ತಾ ಇದೆ. ಆತನ ರೇಖಾಚಿತ್ರವನ್ನು ತೋರಿಸಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾದಗಿರಿ ಬೀದರ್ನಲ್ಲೂ ಕೂಡ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಅಧಿಕಾರಿಗಳು ತೀವ್ರತರನಾದ ತಪಾಸಣೆಯನ್ನು ಮಾಡುತ್ತಿದ್ದಾರೆ. ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಧಿಕಾರಿಗಳು ತೀವ್ರತರವಾಗಿ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಾಂಬರ್ ಓಡಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಕ್ಕೂ ಮೊದಲು ಯಾದಗಿರಿಯಲ್ಲಿ ಆತ ಸಂಚಾರವನ್ನ ಮಾಡಿದ್ದಾನೆ ಎನ್ನುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ನ ಮೂಲಕ ಆತ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಯಾದಗಿರಿ ಬೀದರ್ನಲ್ಲಿ ಪ್ರಯಾಣವನ್ನ ಮಾಡಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಮೂಲಕ ಎಲ್ಲೆಡೆ ಶೋಧವನ್ನ ನಡೆಸಲಾಗ್ತಾ ಇದೆ. ಆತ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಈಗ ಅಧಿಕಾರಿಗಳು ಹಾಗೆ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ, ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಆತ ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ರೂಟ್ ಮ್ಯಾಪಿಂಗ್ ಅನ್ನು ಮಾಡಲಾಗ್ತಾ ಇದೆ. ಆತನ ರೇಖಾಚಿತ್ರವನ್ನು ತೋರಿಸಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾದಗಿರಿ ಬೀದರ್ನಲ್ಲೂ ಕೂಡ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಅಧಿಕಾರಿಗಳು ತೀವ್ರತರನಾದ ತಪಾಸಣೆಯನ್ನು ಮಾಡುತ್ತಿದ್ದಾರೆ. ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಧಿಕಾರಿಗಳು ತೀವ್ರತರವಾಗಿ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬಾಂಬರ್ ಓಡಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಫೋಟಕ್ಕೂ ಮೊದಲು ಯಾದಗಿರಿಯಲ್ಲಿ ಆತ ಸಂಚಾರವನ್ನ ಮಾಡಿದ್ದಾನೆ ಎನ್ನುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ. ಬಳ್ಳಾರಿಯಿಂದ ಯಾದಗಿರಿಗೆ ಬಸ್ನ ಮೂಲಕ ಆತ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಯಾದಗಿರಿ ಬೀದರ್ನಲ್ಲಿ ಪ್ರಯಾಣವನ್ನ ಮಾಡಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಮೂಲಕ ಎಲ್ಲೆಡೆ ಶೋಧವನ್ನ ನಡೆಸಲಾಗ್ತಾ ಇದೆ. ಆತ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಈಗ ಅಧಿಕಾರಿಗಳು ಹಾಗೆ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ, ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಆತ ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ರೂಟ್ ಮ್ಯಾಪಿಂಗ್ ಅನ್ನು ಮಾಡಲಾಗ್ತಾ ಇದೆ. ಆತನ ರೇಖಾಚಿತ್ರವನ್ನು ತೋರಿಸಿ ಎನ್ಕ್ವೈರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾದಗಿರಿ ಬೀದರ್ನಲ್ಲೂ ಕೂಡ ಆತ ಓಡಾಡಿರುವಂತಹ ಒಂದು ಅನುಮಾನದ ಮೇರೆಗೆ ಯಾದಗಿರಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಅಧಿಕಾರಿಗಳು ತೀವ್ರತರನಾದ ತಪಾಸಣೆಯನ್ನು ಮಾಡುತ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.